ಹೆಸರು ವಿಜಯ ಪ್ರಭಾ ಅಂತ. ನನಗೆ 70 ವರ್ಷ ಆಗಿದೆ. ನಾನು ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿಯಲ್ಲಿ ಮೆಂಬರ್ ಆಗಿದ್ದೆ. ಇಡೀ ಆನೆಕಲ್ಲೆಲ್ಲ ಓಡಾಡಿದ್ದೀನಿ. ಎಲ್ಲ ಓಡಾಡಿ ಎಲ್ಲ ಇದು ಮಾಡಿದೆ. ಒಂದಿನ ರಾತ್ರಿ ದೇವಸ್ಥಾನಕ್ಕೆ ಹೊರಟು ಬಂದು ನನ್ನ ಮನೆಯಲ್ಲಿ ಮಲಗಿದ್ದೆ. ಇಡೀ ರಾತ್ರಿ ಜ್ವರ, ಕೈಕಾಲೆಲ್ಲ ಒಡೆತ, ಕೈಕಾಲೆಲ್ಲ ಎಳ್ಕೊಳಂಗಾಗೋಯ್ತು. ಬೆಳಿಗ್ಗೆ ಎದ್ದೊಳಕ್ಕೆ ಆಗಲಿಲ್ಲ. ನಮ್ಮನ್ನ ಡಾಕ್ಟ್ರ ಹತ್ರ ಕರ್ಕೊಂಡೋದ್ರು. ಅಲ್ಲಿಗೋದ್ಮೇಲೆ ಅಲ್ಲೂ ಸರಿ ಹೋಗಲಿಲ್ಲ ನನಗೆ. ಕೊನೆಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ನನ್ನ ಹೆಸರು ವೆಂಕಟೇಶಪ್ಪ ಅಂತ. ನಮ್ಮ ಹೆಂಗಸರು ವಿಜಯ ಪ್ರಭಾ ಅಂತ. ಅವರು ತುಂಬ ಆ್ಯಕ್ಟಿವ್ ಆಗಿದ್ದರು. ಅವರು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯತಿ ಚುನಾವಣೆಗೆಲ್ಲ ನಿಂತು ಭಾಳ ಆ್ಯಕ್ಟಿವಾಗಿ ವರ್ಕ್ ಮಾಡ್ತಾಯಿದ್ರು. ಮನೇಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ತುಂಬ ಇದರಲ್ಲಿದ್ದರು. ಆದರೆ ಏನಾಯಿತು, ಒಂದಿನ ಏನಾಯಿತು, ಇದಕ್ಕಿದ್ದಂಗೆ ಕಾಲು ನೋವು ಅಂತ ಶುರು ಮಾಡಿದ್ರು. ಮಂಡಿ ನೋವು ಇದಾಗ್ತಾಯಿದೆ, ಕಾಲು ನೋವು ಅಂಥೇಳಿ. ಆಮೇಲೆ ಹಿಂಗೆ ಕೆಲವು ಡಾಕ್ಟ್ರ್ಗಳ ಹತ್ರ ಅಲ್ಲೋಗಿ ಟ್ರೀಟ್ಮೆಂಟ್ ತೊಗೊಂಡ್ರಿ. ನಾವು ಟ್ರೀಟ್ಮೆಂಟ್ ತೊಗೊಂಡ್ರೂ ಏನು ಅದರಿಂದ ಇದಾಗಿಲ್ಲ. ಒಂದಿನ ಏನಾಯಿತು, ರಾತ್ರಿ ನೈಟ್ ಜ್ವರ ಬಂದುಬಿಡ್ತು. ಜ್ವರ ಬಂದು ನರಗಳೆಲ್ಲ ಎಳ್ಕೊಂಡು ಹಂಗೆ ಕೈ ಕಾಲೆಲ್ಲ ಎಳ್ಕೊಂಡಂಗೆ ಶೇಕ್ ಆದಂಗೆ ಆಯಿತು. ಆಗ ಇದೇನೋ ಬೇರೆ ಥರ ಏನೋ ಇರ್ಬೋದು ಅಂತೇಳಿ ನಾನೇನು ಮಾಡಿದೆ, ಬೇರೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಸಾಕಷ್ಟು ಡಾಕ್ಟ್ರ್ಗಳ ಹತ್ರ ಅಲ್ಲೋಗಿ ಟ್ರೀಟ್ಮೆಂಟ್ ಕೊಡಿಸ್ದೆ. ಏನು ಕೊಡಿಸಿದ್ರು ಏನೂ ಆಗೇ ಇಲ್ಲ. ಸುಮಾರು ಅಷ್ಟು ಆ್ಯಕ್ಟಿವ್ ಆಗಿದ್ದವರು, ಅಷ್ಟು ಚುರುಕಾಗಿದ್ದವರು, ಮನೆಯಲ್ಲೂ ಅಷ್ಟು ಕೆಲಸ ಎಲ್ಲ ಮಾಡ್ಕೊಂಡಿದ್ದವರು ಗಪ್ಪಂತ ಒಂದು ಕಡೆ ಕುತ್ಕೊಳಂಗೆ ಆಗೋಗ್ಬಿಟ್ರು. ನಡೆಯೋಕ್ಕಾಗ್ತಾ ಇರಲಿಲ್ಲ. ಒಂದು ಕಾಲಲ್ಲಿ ಬೆರಳು ಗಿಳ್ಳೆಲ್ಲ ಸ್ವಲ್ಪ ಎಳ್ಕೊಳಂಗೆ ಆಗಿರೋದು, ಕೈ ಸ್ವಲ್ಪ ಶೇಕ್ ಆದಂಗೆ ಆಯಿತು, ಆಮೇಲೆ ಕಾಲು ಸ್ವಲ್ಪ ಶೇಕ್ ಆದಂಗೆ ನಡೀತಾ ಇತ್ತು. ಅದರಲ್ಲೇ ಓಡಾಡ್ಕೊಂಡು ಹಂಗೆ ಹಿಂಗೆ ಇದ್ದರೆ ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಅದಕ್ಕೋಸ್ಕರ ಏನು ಮಾಡಿದ್ರಿ ನಾವು, ಇದು ಸುರೋಗೋದಿಲ್ಲ ಅಂಥೇಳಿ ಬೇರೆ ಕೆಲವೆಲ್ಲ ಡಾಕ್ಟ್ರುಗಳು ನೋಡಿದ್ರಿ. ನೋಡಿ ಲಾಸ್ಟಲ್ಲಿ ಡಾಕ್ಟರ್ ರಾಘವೇಂದ್ರ ಅನ್ನೋರ ಹತ್ರ ಹೋದ್ರಿ. ಅವರೇನು ಮಾಡಿದ್ರು, ಇದು ಪ್ರಶಾಂತ್ ಅಂತ ಒಬ್ಬ ಡಾಕ್ಟ್ರ್ ಇದ್ದಾರೆ ನಮ್ಮ ಸ್ನೇಹಿತರು, ಅವ್ರು ನೋಡ್ತಾರೆ, ಹೋಗಿ ಅಂಥೇಳಿ ಮಣಿಪಾಲ ಆಸ್ಪತ್ರೆಯಲ್ಲಿ ಪ್ರಶಾಂತ್ ಅಂತ ಡಾಕ್ಟ್ರನ್ನ ಮೀಟ್ ಮಾಡಿ, ನೀವು ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ನೋಡಿ ಸ್ವಲ್ಪ ಇದು ಅಂತಂದರು. ನಾವು ಡಾಕ್ಟರ್ ಪ್ರಶಾಂತ್ ಅವ್ರನ್ನ ಹೋಗಿ ಮೀಟ್ ಮಾಡಿದ್ರಿ. ಮೀಟ್ ಮಾಡಿ ಅವರು ಎಲ್ಲ ನಮ್ಮ ಫೈಲ್ಸ್ ಎಲ್ಲ ನೋಡಿ ಎಲ್ಲ ಇದು ಮಾಡಿ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಟ್ರೀಟ್ಮೆಂಟ್ ಶುರು ಮಾಡಿ ಸುಮಾರು ಒಂದು 2-3 ತಿಂಗಳಾಗಿದೆ. ಈಗ ಪರವಾಗಿಲ್ಲ, ಫಸ್ಟ್ ಕ್ಲಾಸಾಗಿ ಓಡಾಡ್ತಾ ಇದ್ದಾರೆ, ಪರವಾಗಿಲ್ಲ. ಮೊದಲಿಗೂ ಇವಾಗೆ ಒಂದು 50% ಮೇಲೆ ಇದಾಗಿದೆ. ಕಾಲು ಸ್ವಲ್ಪ ಬಿಟ್ಟಿದೆ, ಈಗ ನಡೀತಾ ಇದ್ದಾರೆ. ಏನೂ ತೊಂದರೆ ಇಲ್ಲ, ಈಗ ಅಷ್ಟೊಂದು ಏನು ಇದಿಲ್ಲ, ಪರವಾಗಿಲ್ಲ. ಈಗ ಪಾರ್ಕಿನ್ಸನ್ ಕಾಯಿಲೆ ಮೇಲಾಗೋದೇ ಇಲ್ಲ ಅಂಥೇಳಿ ಇಡೀ ಬೇಕಾದಷ್ಟು ಕಡೆ ಜನ ದೇಶದಲ್ಲಿ ಒದ್ದಾಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ಹೋಗಿ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಮೇಲಾಗುತ್ತೆ. ನಾವು ಮಣಿಪಾಲ ಆಸ್ಪತ್ರೆಲಿ ಹೋಗಿ ಒಬ್ಬ ಡಾಕ್ಟ್ರನ್ನ ಮೀಟ್ ಮಾಡಿದ್ರಿ. ಅಲ್ಲಿ ಒಬ್ಬರು ಡಾಕ್ಟರ್ ಪ್ರಶಾಂತ್ ಅಂತ ಅವ್ರು ಟ್ರೀಟ್ಮೆಂಟ್ ಕೊಟ್ಟರು. ಕೊಟ್ಟಾದಮೇಲೆ ಈಗ ನಾವು ಪರವಾಗಿಲ್ಲ, ಚೆನ್ನಾಗಿ ಮೇಲಾಗಿದೆ, ನಮಗೆ ತೊಂದರೆ ಇಲ್ಲ, ಹೋಗಿ ತೋರಿಸ್ಕೊಬೋದು. ಜನ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಈ ಕಾಯಿಲೆ ಹೋಗೋದೇ ಇಲ್ಲ ಅಂತೇನಿಲ್ಲ. ಹೋಗಿ ನೋಡಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ, ಮೇಲಾಗುತ್ತೆ, ಹೋಗ್ಬೋದು ಅಂತ ನಾನು ನನ್ನ ಅಭಿಪ್ರಾಯ ಆಗಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡೆ. ತೊಗೊಂಡ್ಮೇಲೆ ಸ್ವಲ್ಪ ಈಗ ಪರವಾಗಿಲ್ಲ, ಓಡಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಇನ್ನೇನೂ ಇಲ್ಲ. ನಮ್ಮ ಕುಟುಂಬದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಡಾಕ್ಟರ್ ಪ್ರಶಾಂತ್ ಅವ್ರಿಗೆ ಮತ್ತು ಮಣಿಪಾಲ್ ಆಸ್ಪತ್ರೆಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಣಿಪಾಲ್ ಆಸ್ಪತ್ರೆವರೆಗೂ ಡಾಕ್ಟರ್ಗೆ ನನ್ನ ನಮಸ್ಕಾರಗಳು.